ಒನ್ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ನಡೆಯುತ್ತಿರುವಂಥ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಅವರು ಅಮೋಘ ದ್ವಿಶತಕವನ್ನು ಬಾರಿಸಿದ್ದಾರೆ. ಇದು ವಿರಾಟ್ ಕೊಹ್ಲಿ ಅವರ ಜೀವನದ 4ನೇ ದ್ವಿಶತಕವಾಗಿದೆ. ಇನ್ನೊಂದು ವಿಷಯ ಏನು ಅಂದರೆ, ವಿರಾಟ್ ಕೊಹ್ಲಿ ಅವರು ಬಾರಿಸಿರುವಂಥ ಕಳೆದ 5 ಸೆಂಚುರಿಗಳಲ್ಲಿ ಪ್ರತಿ ಸಲವೂ ಅವರು ಸೆಂಚುರಿ ಬಾರಿಸಿದಾಗೆಲ್ಲ 150ಕ್ಕಿಂತ ಹೆಚ್ಚು ರನ್ಗಳನ್ನು ಬಾರಿಸಿದ್ದಾರೆ ಅವರು. ವಿರಾಟ್ ಕೊಹ್ಲಿ ಅವರು ಈ ಒಂದು ಕನ್ಸಿಸ್ಟೆನ್ಸಿನ ತುಂಬ ದಿನಗಳಿಂದ ಕಾಪಾಡ್ಕೊಂಡ್ಬಂದಿದ್ದಾರೆ, ಈ ಒಂದು ಗುಣಮಟ್ಟವನ್ನು ಕಾಪಾಡ್ಕೊಂಡ್ಬಂದಿದ್ದಾರೆ. ಆ ಕ್ಯಾಪ್ಟನ್ ಆಗಿ ಕೂಡ ಈ ಒಂದು ಕಾರ್ಯವನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಪಂದ್ಯದಲ್ಲಿ ಒಂದು ದೊಡ್ಡ ಮೊತ್ತದತ್ತ ಈ ಒಂದು ಭಾರತದ ಸ್ಕೋರ್ ಹೋಗ್ತಾ ಇದೆ. ಮತ್ತು ವಿರಾಟ್ ಕೊಹ್ಲಿ ಅವರ ಜೊತೆಗೆ ಅಜಿಂಕ್ಯ ರಹಾನೆ ಅವರು ಕೂಡ ಒಂದು ಒಳ್ಳೆ ಸಾಥನ ನೀಡಿದರು. 200ಕ್ಕಿಂತ ಹೆಚ್ಚು ಒಂದು ಪಾರ್ಟ್ನರ್ಶಿಪ್ಪನ್ನು ನೀಡಿದರು. ಆದರೆ ಅವರು 133 ಬಾಲ್ಗಳಲ್ಲಿ 82 ರನ್ಗಳನ್ನು ಬಾರಿಸಿ ಅವರು ಔಟ್ ಆಗ್ತಾರೆ. ಅವರು ಶತಕದ 10 ಇದ್ದು ಬಿಟ್ಟು ಔಟ್ ಆಗಿದ್ದು ಒಂದು ರೀತಿ ಬೇಜಾರಾಗುವಂಥ ವಿಷಯನೇ ಆಗುವುದು. ನಿಮಗೆ ಈ ಒಂದು 2ನೇ ದಿನದ ಒಂದು ಪಂದ್ಯ ಎಷ್ಟು ರೋಚಕ ಅನ್ನಿಸ್ತದೆ ಅಂತ ಕೆಲವೆಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗೆ ಲೈಕ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.